ರಮಣ ಅಲ್ಲ, ನೀವು ಅವ್ರ ತಂದೆಯವ್ರ ಲಾಯರು, ನಿಮ್ಮ ತಂದೆಯವರು ಹೊಲ ಉಳ್ತಿದ್ರು, ಅದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ರೆ ನೀವು ಭಾಳ ಫಾಸ್ಟು. ಅವ್ರನ್ನ ಓವರ್ಟೇಕ್ ಮಾಡಿಬಿಟ್ರೆ ಸೇಮ್ ಆಗಿಬಿಟ್ರೆ. ಯಡಿಯೂರಪ್ಪನವರು ನೆಕ್ಸ್ಟ್ ಎಲೆಕ್ಷನ್ ಇಲ್ಲಲ್ಲ. ಇಲ್ಲ ಇಲ್ಲ ಇಲ್ಲ, ಇವರು ನಾನೇ ಇವ್ರಿಗೆ ಸಜೆಸ್ಟ್ ಮಾಡಿದೆ ಇನ್ನೊಂದು ಎಲೆಕ್ಷನ್ ಇಟ್ಕೊಳಪ್ಪ ಅಂತ. ಇವನು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿದ್ದ, ಏನೋ ಎಲ್ಲ ಚುನಾವಣೆ ವ್ಯವಸ್ಥೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ ಬೇಡ ಅಂತ ಹೇಳಿದ್ದ. ನಾನು ಹೇಳಿದೆ ಬೇಡಪ್ಪ, ನಾನು ಇನ್ನೊಂದು ಎಲೆಕ್ಷನ್ ಇಟ್ಕೋತೀನಿ, ನೀನು ಅವ್ರ ಕ್ಷೇತ್ರದ ಕೆಲಸಗಳನ್ನು ಮಾಡೋದು ನೋಡಿದ್ರೆ ಖಂಡಿತ ನಿಲ್ತಾರೆ, ಅದೇನು ಅನುಮಾನ. ನಾನು ಇನ್ನೊಂದು ಎಲೆಕ್ಷನ್ ನಿಲ್ತೀನಿ, ನೀ ರಿಟೈರ್ ಆಗ್ಬಿಡಪ್ಪ. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನೀನು ಕಂಪ್ನಿಗೆ ಇರಬೇಕು ನಮ್ಮ ಜೊತೆಯಲ್ಲಿ. ಯಡಿಯೂರಪ್ಪನವರು ನನ್ನ ಜೊತೆಯಲ್ಲೇ ಎಮ್ ಎಲ್ ಎ ಆದವರು 83ರಲ್ಲಿ, 83 ಜನವರಿಯಲ್ಲ, ಜನವರಿನಲ್ಲಿ ಎಮ್ ಎಲ್ ಎ ಆದವರು. ಬರೇಗೌಡರು ನಮ್ಮ ಜೊತೆಯಲ್ಲೇ ಎಮ್ ಎಲ್ ಎ, 72ಕ್ಕೆ ಆಗಿದ್ರು, ಬಟ್ ನಂಚು 83ರಲ್ಲೂ ಆಗಿದ್ರು. ಸೊ ಒಂದೇನಪ್ಪ ಅಂತಂದರೆ, ದಣಿವಿಲ್ದೇ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ಸ್ವಭಾವವನ್ನು ಬೆಳೆಸ್ಕೊಂಡಿದ್ದಾರೆ. ದಣಿವಿಲ್ದೇ ಯಾವುದೇ ಕೆಲಸ, ಯಾವ ಜವಾಬ್ದಾರಿ ಕೊಟ್ಟರು ಕೂಡ ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಕ್ಕಂಥ ಒಂದು ಸ್ವಭಾವವನ್ನು ಬೆಳೆಸ್ಕೊಂಡಿದ್ದಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸಾರ್ವಜನಿಕ ಜೀವನದಲ್ಲಿ ನಾವು ಎಲ್ಲಿವರೆಗೆ ಸಾರ್ವಜನಿಕ ಜೀವನದಲ್ಲಿ ಇರ್ತೀವಿ ಅಲ್ಲಿವರೆಗೆ ಜನಪರವಾಗಿ ಇರ್ತಕ್ಕಂಥ ಆಲೋಚನೆ ಇರಬೇಕು, ಕೆಲಸ ಮಾಡ್ತಕ್ಕಂಥದ್ದು ಇರಬೇಕು, ಚಿಂತನೆಗಳಿರಬೇಕು, ಅವೆಲ್ಲವೂ ಕೂಡ ದೇಶಪಾಂಡೆಯವರಲ್ಲಿ ಇದ್ದಾವೆ. ಅದರಿಂದ ದೇಶಪಾಂಡೆಯವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.